ತಾಜಾ ಸುದ್ದಿಗಾಗಿ ಮಹಾನ್ ಕರ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಖಡಕಲಾಟ್ ಗ್ರಾಮದಲ್ಲಿ ಸಂಪೂರ್ಣ ಲಾಕ್ಡೌನ್, ನಾಗರಿಕರಿಂದ ಉತ್ತಮ ಪ್ರತಿಕ್ರಿಯೆ, ಪೊಲೀಸರಿಂದ 120 ವಾಹನಗಳು ಜಪ್ತ್. ರಾಜ್ಯದಲ್ಲಿ ಸೋಮವಾರದಿಂದ ಖಡಕ್ ಲಾಕ್ಡೌನ್ ಘೋಷಿಸಲಾಗಿದೆ. ಖಡಕಲಾಟ್ ಗ್ರಾಮ ಪಂಚಾಯಿತಿ ಮತ್ತು ಖಡಕಲಾಟ್ ಪೊಲೀಸ್ ಠಾಣೆಯಿಂದ ಖಡಕ್ ಬಂದೋಬಸ್ತ್ ಮಾಡಲಾಗಿದ್ದು, ನಿಯಮ ಉಲ್ಲಂಘಿಸಿದ 120 ದ್ವಿಚಕ್ರ ವಾಹನಗಳನ್ನು ಪೊಲೀಸರು ಜಪ್ತ್ ಮಾಡಿದ್ದಾರೆ. ಲಾಕ್ಡೌನ್ ನಿಮಿತ್ತ ಖಡಕಲಾಟ್ ಗ್ರಾಮ ಪಂಚಾಯಿತಿಯಿಂದ ಬಸ್ ನಿಲ್ದಾಣ, ಸುಭಾಷ್ ಚೌಕ್, ಪಂಚಾಯಿತಿ ಕಾರ್ಯಾಲಯ ಮಾರ್ಗ, ಡಾಕ್ಟರ್ ಅಂಬೇಡ್ಕರ್ ಚೌಕ್ ಮತ್ತು ರಸ್ತೆಗಳಲ್ಲಿ ಪೊಲೀಸ್ ಬ್ಯಾರಿಕೇಡ್ ಹಾಕಿ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಪೊಲೀಸರು ಲಾಕ್ಡೌನ್ ವೇಳೆಯಲ್ಲಿ ನಾಗರಿಕರು ರಸ್ತೆಗೆ ಇಳಿಯದಂತೆ ಮನವಿ ಮಾಡಿದ್ದಾರೆ. ಅಲ್ಲದೆ ನಿಯಮ ಉಲ್ಲಂಘಿಸಿದ ರಸ್ತೆಗಿಳಿದ 120 ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ ಮತ್ತು ಜಪ್ತಿ ಮಾಡಿದ ವಾಹನಗಳನ್ನು ಲಾಕ್ಡೌನ್ ಮುಗಿದ ನಂತರ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ತಮ್ಮ ವಾಹನಗಳನ್ನು ಪೊಲೀಸ್ ಠಾಣೆಯಿಂದ ಬಿಡಿಸಿಕೊಳ್ಳಲು ಸಾರ್ವಜನಿಕರು ಮತ್ತು ರಾಜಕೀಯ ಮುಖಂಡರು ಪೊಲೀಸ್ ಠಾಣೆಗೆ ಅಲೆದಾಡುತ್ತಿದ್ದು, ಪೊಲೀಸರು ಮಾತ್ರ ಇದಕ್ಕೆ ಸೊಪ್ಪು ಹಾಕದೆ ಕಠಿಣ ಕ್ರಮ ಅನುಸರಿಸುತ್ತಿದ್ದು, ಮೇ 24 ನಂತರ ಲಾಕ್ಡೌನ್ ಅವಧಿ ಮುಗಿದ ಮೇಲೆ ನಿಮ್ಮ ವಾಹನಗಳನ್ನು ನಿಮಗೆ ನೀಡಲಾಗುವುದು ಎಂದು ಪೊಲೀಸರು ಗಟ್ಟಿ ನಿಲುವು ಪ್ರದರ್ಶಿಸಿದ್ದಾರೆ. ಖಡಕಲಾಟ್ ಪೊಲೀಸ್ ಠಾಣೆಯ PSI ಸುರೇಶ್ ಮಂಟೂರು ಮತ್ತು ಅವರು ಸಿಬ್ಬಂದಿ ಗ್ರಾಮದಲ್ಲಿ ಸಂಚರಿಸಿ ನಿಯಮ ಪಾಲನೆಗೆ ಸಾರ್ವಜನಿಕರಿಗೆ ಎಚ್ಚರಿಸುತ್ತಿರುವುದು ಕಂಡುಬರುತ್ತಿದೆ. ಮಹಾನ್ ಕಾರ್ಯ ನ್ಯೂಸ್ಗಾಗಿ ಖಡಕಲಾಟ್ದಿಂದ ಸಂಜಯ್ ಕಾಂಬ್ಳೆ.